ದೂರು ದಾಖಲೆಯನ್ನು ಆಧರಿಸಿ ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಕರ್ನಾಟಕ ಹೈಕೋರ್ಟ್ನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅರ್ಜಿಯನ್ನ ಹಾಕಿದ್ರು. 8 ತಿಂಗಳ ವಿಚಾರಣೆ ಬಳಿಕ ಡಿಕೆ ಶಿವಕುಮಾರ್ ಅರ್ಜಿ ವಜಾ ಆಗಿತ್ತು. 120B ಅಡಿಯಲ್ಲಿ ಕೇಸ್ ದಾಖಲು ಮಾಡೋದು ಸರಿಯಲ್ಲ ಅಂತ ವಾದವನ್ನ ಮಾಡಿದ್ರು. IPC ಸೆಕ್ಷನ್ ಅಡಿ ಕೇಸ್ ದಾಖಲಾಗಿದೆ ಅನ್ನೋ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದರಡಿಯಲ್ಲೇ ಇಡಿ ತನಿಖೆಯನ್ನ ಮಾಡ್ತಾ ಇದೆ, ಬೇರೆ ಯಾವುದೇ ರೀತಿಯಾಗಿ ಅಲ್ಲ. ಕರ್ನಾಟಕ ಹೈಕೋರ್ಟ್ ಆದೇಶ ಉಲ್ಲೇಖಿಸ್ತಾ ಇದ್ದಾರೆ ಇಡಿ ಪರ ವಕೀಲರು. ಉಳಿದ ಆರೋಪಿಗಳಿಗೆ ಹೈಕೋರ್ಟ್ ರಿಲೀಫ್ ಅನ್ನ ನೀಡಿದ್ರ ಬಗ್ಗೆ ವಿವರಣೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಆದೇಶದ ಅಂಶಗಳನ್ನ ಡೆಲ್ಲಿ ಹೈಕೋರ್ಟ್ ನಲ್ಲಿ ಕೇಳ್ತಾ ಇದ್ದಾರೆ. ಕರ್ನಾಟಕ ಹೈಕೋರ್ಟ್ ಆದೇಶ ಉಲ್ಲೇಖಿಸ್ತಾ ಇದ್ದಾರೆ ಇಡಿ ಪರ ವಕೀಲರು. ಉಳಿದ ಆರೋಪಿಗಳಿಗೆ ಹೈಕೋರ್ಟ್ ರಿಲೀಫ್ ನೀಡಿದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆದೇಶದ ಅಂಶಗಳನ್ನ ದೆಹಲಿ ಹೈಕೋರ್ಟ್ ನಲ್ಲಿ ಮಂಡನೆಯನ್ನ ಮಾಡ್ತಾ ಇದ್ದಾರೆ, ಗಮನಕ್ಕೆ ತರ್ತಾ ಇದ್ದಾರೆ. ಕರ್ನಾಟಕ ಹೈಕೋರ್ಟ್ ಆದೇಶ ಏನ್ ಕೊಟ್ಟಿತ್ತು ಆ ಆದೇಶವನ್ನು ಉಲ್ಲೇಖಿಸ್ತಾ ಇದ್ದಾರೆ ಇಡಿ ಪರ ವಕೀಲರಾಗಿರುವಂತಹ ನಟರಾಜ್ ಅವರು. ಉಳಿದ ಆರೋಪಿಗಳಿಗೆ ಹೈಕೋರ್ಟ್ ರಿಲೀಫ್ ಅನ್ನ ನೀಡಿದ್ರ ಬಗ್ಗೆ ವಿವರಣೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಆದೇಶದ ಅಂಶಗಳನ್ನ ದೆಹಲಿಯ ಹೈಕೋರ್ಟ್ ನಲ್ಲಿ ಮಂಡನೆಯನ್ನ ಮಾಡಲಾಗ್ತಾ ಇದೆ. ಕರ್ನಾಟಕ ಹೈಕೋರ್ಟ್ ಆದೇಶ ಏನ್ ಕೊಟ್ಟಿತ್ತು ಅದರ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಇಡಿ ಪರ ವಕೀಲರಾಗಿರುವಂತವರು. ಸೊ ಉಳಿದ ಆರೋಪಿಗಳಿಗೆ ಹೈಕೋರ್ಟ್ ಏನ್ ರಿಲೀಫ್ ಅನ್ನ ನೀಡಿತ್ತು ಅದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ, ಆದೇಶದ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಇನ್ನು IPC ಸೆಕ್ಷನ್ ಅಡಿ ಕೇಸ್ ದಾಖಲಾಗಿದೆ, IPC ಸೆಕ್ಷನ್ ಅಡಿ ಕೇಸ್ ದಾಖಲಾಗಿದೆ, ಅದರಡಿಯಲ್ಲೇ ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಬಟ್ DK ಶಿವಕುಮಾರ್ ಪರ ವಕೀಲರು ಏನ್ ಹೇಳ್ತಾ ಇದ್ರು, IT ಕೇಸ್ ದಾಖಲಾಗಿದೆ, IT ತನಿಖೆಯನ್ನ ಮಾಡ್ತಾ ಇದೆ, IT ವಿಚಾರಣೆ ನಡೀತಾ ಇದೆ, ಬಟ್ ED ಹೇಗೆ ಅದನ್ನ ವಿಚಾರಣೆ ಮಾಡೋಕೆ ಸಾಧ್ಯ ಆಗತ್ತೆ, ಅವರ ಕಾನೂನಡಿಯಲ್ಲಿ ಇವ್ರು ಹೇಗೆ ವಿಚಾರಣೆ ಮಾಡೋಕ್ಕಾಗತ್ತೆ ಅನ್ನೋದನ್ನ ವಾದವನ್ನ ಮಂಡಿಸಿದ್ರು. ಬಟ್ ಅದರ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನ ED ಪರ ವಕೀಲರು ಹೇಳ್ತಾ ಇದ್ದಾರೆ. ED ಪರ ವಕೀಲರಿಂದ ಅಕ್ರಮ ಹಣ ವರ್ಗಾವಣೆ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಹಣ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು ಅನ್ನೋದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಪ್ರಕರಣದ ಇತಿಹಾಸವನ್ನ ಈಗ ಕೆದಕೋದು ಬೇಡ ಅನ್ನೋದನ್ನ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಬೇಲ್ ಯಾಕೆ ಕೊಡಬಾರದು ಅಷ್ಟೇಳಿ, ಕಮ್ ಟು ದಿ ಪಾಯಿಂಟ್ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಪ್ರಕರಣದ ಇತಿಹಾಸ ಎಲ್ಲ ಕೆದಕಕ್ಕೆ ಹೋಗ್ಬೇಡಿ ಈಗ ಸದ್ಯಕ್ಕೆ, ಕಮ್ ಟು ದಿ ಪಾಯಿಂಟ್, ಬೇಲ್ ಯಾಕೆ ಕೊಡಬಾರ್ದು ಅದನ್ನ ಹೇಳಿ ಫಸ್ಟು ಅಂತ ನ್ಯಾಯಮೂರ್ತಿಗಳು ಇಡಿ ಪರ ವಕೀಲರಿಗೆ ಹೇಳಿದ್ದಾರೆ. ಪ್ರಕರಣದ ಇತಿಹಾಸವನ್ನೆಲ್ಲ ಕೆದಕೋಕೆ ಹೋಗಕ್ಕೆ ಹೋಗ್ಬೇಡಿ, ನೀವೀಗ ಸದ್ಯಕ್ಕೆ ನೀವು ಪಾಯಿಂಟಿಗೆ ಬನ್ನಿ, ಬೇಲ್ ಯಾಕೆ ಕೊಡಬಾರ್ದು, ನೀವು ಬೇಲ್ ಬೇಡ ಅಂತಲೇ ಹೇಳ್ತಾ ಇರೋದಲ್ವಾ, ಹಾಗಿದ್ರೆ ಬನ್ನಿ ಪಾಯಿಂಟಿಗೆ, ಯಾಕೆ ಬೇಲ್ ಕೊಡಬಾರ್ದು, ಏನು ಕಾರಣ ಅದನ್ನು ಹೇಳಿ ಅಂತ ಹೇಳಿ. ಸೊ ಮೊದಲ ವಿಷಯಕ್ಕೆ ಬನ್ನಿ, ಕಮ್ ಟು ದಿ ಪಾಯಿಂಟ್ ಅನ್ನೋದನ್ನು ನ್ಯಾಯಮೂರ್ತಿಗಳು ವಾದವನ್ನು ಮಂಡಿಸ್ತಾರೆ. ಯಾಕೆ ಜಾಮೀನು ಕೊಡಬಾರ್ದು ಅದನ್ನು ಫಸ್ಟ್ ಹೇಳಿ ನೀವು, ಯಾಕೆ ಜಾಮೀನನ್ನು ಕೊಡಬಾರ್ದು. ನಾನು ಕೆಲವೊಂದು ಸೆಕ್ಷನ್ಗಳ ಬಗ್ಗೆ ವಿವರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಇಡಿ ಪರ ವಕೀಲರು ಹೇಳ್ತಾ ಇದ್ದಿದ್ದು. ITC ಸೆಕ್ಷನನ್ನು ED ಪರ ವಕೀಲರು ಉಲ್ಲೇಖಿಸ್ತಾರೆ. ಮೊದಲ ವಿಷಯಕ್ಕೆ ಬನ್ನಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ. ಆವಾಗ ED ಪರ ವಕೀಲರು ಯಾಕೆ ಜಾಮೀನನ್ನು ಕೊಡಬಾರ್ದು ಅನ್ನೋದನ್ನು ಮೊದಲು ಹೇಳಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ. ಆಗ ಅವ್ರು ಹೇಳಿರೋದು, ನಾನು ಕೆಲವೊಂದಿಷ್ಟು ಸೆಕ್ಷನ್ಗಳ ಬಗ್ಗೆ ವಿವರಣೆಯನ್ನು ಮಾಡ್ತಾ ಇದ್ದೀನಿ ಮಾನ್ಯ ನ್ಯಾಯಮೂರ್ತಿಗಳೇ. ITA ಸೆಕ್ಷನ್ ಉಲ್ಲೇಖವನ್ನು ಮಾಡಿ ED ವಕೀಲರು ವಾದವನ್ನು ಮಂಡಿಸ್ತಾರೆ. ಕಾರಣ, ED ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಿದ್ದು ಕೌಂಟರ್ ಆಗಿ DK ಶಿವಕುಮಾರ್ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಿದ್ದು, ITಯಲ್ಲಿರುವಂಥ ಕೇಸನ್ನು ED ಹೇಗೆ ತನಿಖೆ ಮಾಡ್ತಾ ಇದೆ ಅನ್ನೋದನ್ನೇ ಮೊದಲನೇದಾಗಿ ಹೇಳ್ತಾ ಇದ್ದಿದ್ದು. ಹಾಗಾಗಿನೇ ED ಪರ ವಕೀಲರಾಗಿರುವಂಥ ನಟರಾಜ್ ಅವರು ನೇರವಾಗಿ ಹೇಳ್ತಾ ಇದ್ದಿದ್ದು IT ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. 120B ಶೆಡ್ಯೂಲ್ ಮಾತ್ರ ಅಫೆನ್ಸ್ ಶೆಡ್ಯೂಲ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದರ ಅಡಿಯಲ್ಲಿ ED ತನಿಖೆಯನ್ನು ಮಾಡ್ತಾ ಇದೆ. ಯಾವ ವಿಚಾರ, ನ್ಯಾಯಾಧೀಶರ ಅನುಮಾನಕ್ಕೆ ED ವಕೀಲರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಏನು ಅಂದರೆ, IT ಆ್ಯಕ್ಟ್ನ ಶೆಡ್ಯೂಲ್ನಲ್ಲಿ ಅಫೆನ್ಸ್ ಇಲ್ಲ. ಕರೆಕ್ಟು, 120B ಶೆಡ್ಯೂಲ್ ಮಾತ್ರ ಅಫೆನ್ಸ್ ಶೆಡ್ಯೂಲ್. ಐಟಿ ಆ್ಯಕ್ಟ್ನ ಶೆಡ್ಯೂಲ್ನಲ್ಲಿ ಅಫೆನ್ಸ್ ಇಲ್ಲ ನಿಜ, ಬಟ್ 120B ಶೆಡ್ಯೂಲ್ ಮಾತ್ರ ಅಫೆನ್ಸ್ ಶೆಡ್ಯೂಲ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ITಇದರಲ್ಲೂ ಕೂಡ ಅಡಿಯಲ್ಲಿ ED ತನಿಖೆಯನ್ನು ಮಾಡ್ತಾ ಇದೆ, ಇದರ ಅಡಿಯಲ್ಲೇ ED ತನಿಖೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 120B ಅದರ ಅಡಿಯಲ್ಲೇ ಈಗ ತನಿಖೆಯನ್ನು ಮಾಡ್ತಾ ಇರೋದು. ಬಟ್ ಅಲ್ಲಿ ಏನು ಹೇಳ್ತಾ ಇದ್ದು, ನ್ಯಾಯಮೂರ್ತಿಗಳ ಸ್ಪಷ್ಟೀಕರಣವನ್ನು ಕೇಳಿದರು, 120B ಬಗ್ಗೆ ಸ್ಪಷ್ಟೀಕರಣ ಕೇಳಿದರು. ITಆ್ಯಕ್ಟ್ನ ಶೆಡ್ಯೂಲ್ನಲ್ಲಿ ಅಫೆನ್ಸ್ ಇಲ್ಲ ಅನ್ನೋದನ್ನು ಹೇಳುತ್ತೆ. ಹಾಗಿದ್ರೆ ಏನು ಅಂತ ಹೇಳಿ, 120B ಶೆಡ್ಯೂಲ್ ಮಾತ್ರ ಅಫೆನ್ಸ್ ಶೆಡ್ಯೂಲ್. ಸೊ ಇದರ ಅಡಿಯಲ್ಲಿ ED ತನಿಖೆಯನ್ನು ಮಾಡ್ತಾ ಇದೆ, ಈಗ ತನಿಖೆ ಮಾಡ್ತಾ ಇರೋದು ಇದರ ಅಡಿಯಲ್ಲಿ ED. ಸೊ ನ್ಯಾಯಾಧೀಶರ ಅನುಮಾನಕ್ಕೆ ED ವಕೀಲರು ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ DK ಶಿವಕುಮಾರ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸಬೇಕಾದ್ರೆ IT ವಿಚಾರದಲ್ಲಿ ED ಯಾಕೆ ತಲೆ ಹಾಕಿದೆ, ಇದು ಉದ್ದೇಶಪೂರ್ವಕವಾಗಿ ಅನ್ನೋದನ್ನು ವಾದವನ್ನು ಮಂಡಿಸಿದರು. ಅದಕ್ಕೆ ಕೌಂಟರ್ ಆಗಿ ನಟರಾಜ್ ಅವರು ಕೂಡ ವಾದ ಮಂಡಿಸ್ತಾ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ.
ಇದರ ಅಡಿಯಲ್ಲಿ ಇಡಿ ಈಗ ತನಿಖೆ ಮಾಡ್ತಾ ಇದೆ. ಯಾವ ಅಡಿಯಲ್ಲಿ ಇಡಿ ತನಿಖೆ ಮಾಡ್ತಾ ಇದೆ? ಐಟಿ ದಾಳಿ ನಡೆಸಿತ್ತು, ಐಟಿ ವಿಚಾರದಲ್ಲಿತ್ತು, ಐಟಿ ಕೇಸನ್ನು ಹಾಕೊಂಡಿತ್ತು, ಬಟ್ ಇಡಿ ಯಾಕೆ ಈಗ ತನಿಖೆ ಮಾಡ್ತಾ ಇದೆ? ಇಡಿ ಯಾಕೆ ಉದ್ದೇಶಪೂರ್ವಕವಾಗಿ ವಿಚಾರಣೆ ನಡೆಸ್ತಾ ಇದೆ? ಪದೇ ಪದೇ ವಿಚಾರಣೆಯನ್ನು ಕರೆದು ವಿಚಾರಣೆ ಮಾಡ್ತಾ ಇದೆ, ಸಮನ್ಸನ್ನು ಕೊಡ್ತಾ ಇದೆ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಕೊಟ್ಟಿರೋದು ಇಡಿ ಪರ ವಕೀಲರು. 120B ಶೆಡ್ಯೂಲ್ ಮಾತ್ರ, ಅಫೆನ್ಸ್ ಶೆಡ್ಯೂಲ್, ಇದರ ಅಡಿಯಲ್ಲೇ ಇಡಿ ತನಿಖೆಯನ್ನು ಮಾಡ್ತಾ ಇದೆ. ಅದು ಐಟಿ ಆಕ್ಟು, ಅದರ ಅಡಿಯಲ್ಲೇ ಈಗ ಇಡಿ ತನಿಖೆಯನ್ನು ಮಾಡ್ತಾ ಇದೆ. ಅದಕ್ಕೆ ಬರುತ್ತೆ, ಅವಕಾಶ ಇದೆ. ನ್ಯಾಯಾಧೀಶರ ಅನುಮಾನಕ್ಕೆ ಇಡಿ ವಕೀಲರು ಉತ್ತರವನ್ನು ಕೊಟ್ಟಿದ್ದಾರೆ. 120B ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ನ್ಯಾಯಮೂರ್ತಿಗಳು ಕೇಳಿದರು, ಅದರ ಉತ್ತರವನ್ನು ಈಗ ಕೊಟ್ಟಿದ್ದಾರೆ. ಐಟಿ ದೂರು ಕರ್ನಾಟಕ ಹೈಕೋರ್ಟಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅರ್ಜಿ ಹಾಕಿರುವ ವಿಚಾರವನ್ನು ಕೂಡ ಹೇಳಿದರು. 8 ತಿಂಗಳಿನಿಂದ ಇದ್ದಂಥ ವಿಚಾರಣೆಯನ್ನು ಈಗ ಇದನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಇಡಿ ಕಾನೂನು ಬಗ್ಗೆ ನ್ಯಾಯಮೂರ್ತಿಗಳ ಮುಂದೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಡಿ ಕಾನೂನಿನ ಬಗ್ಗೆ ಹಲವು ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಐಟಿ ಆಕ್ಟ್ನಲ್ಲಿ ನೀವು ವಿಚಾರ ತನಿಖೆಯನ್ನು ಮಾಡೋಕೆ ಬರೋದಿಲ್ಲ ಅಂತ ಹೇಳಿ, ಬಟ್ ಈಗ ಇಡಿ ಕಾನೂನಿನ ಬಗ್ಗೆ ನ್ಯಾಯಮೂರ್ತಿಗಳ ಮುಂದೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಹಲವು ವಿಚಾರಗಳನ್ನು ಇಟ್ಕೊಂಡು. ಬಟ್ ಕಮ್ ಟು ದಿ ಪಾಯಿಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಯಾಕೆ ಜಾಮೀನನ್ನು ಕೊಡಬಾರದು ಅನ್ನೋದನ್ನು ಮೊದಲು ಹೇಳಿ, ಆ ವಿಚಾರಕ್ಕೆ ಬನ್ನಿ ಅಂತ ಹೇಳಿ ಆ ವಿಚಾರದಲ್ಲೇ ಒಂದಿಷ್ಟು ಕಾನೂನಾತ್ಮಕವಾಗಿರುವಂಥ ವಿಚಾರಗಳನ್ನು ತಂದಿಡ್ತಾ ಇದ್ದಾರೆ. ಅಕ್ರಮ ಹಣ ವರ್ಗಾವಣೆಯ ತನಿಖೆ ಬಗ್ಗೆ ವಿವರಣೆಯನ್ನು ಇಡಿ ನೀಡ್ತಾ ಇದೆ. ಇಡಿ ಕಾನೂನು ಬಗ್ಗೆ ನ್ಯಾಯಮೂರ್ತಿಗಳ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮಗದೊಂದು ಕಡೆಗೆ ಅಕ್ರಮ ಹಣ ವರ್ಗಾವಣೆಯ ತನಿಖೆ ಬಗ್ಗೆಯೂ ಕೂಡ ವಿವರಣೆಯನ್ನು ನೀಡ್ತಾ ಇದೆ. ಒಂದಿಷ್ಟು ದಾಖಲೆಗಳನ್ನು ಕೂಡ ನ್ಯಾಯಮೂರ್ತಿಗಳ ಮುಂದೆ ಇಟ್ಟಿದ್ದಾರೆ. ಆ ದಾಖಲೆಗಳನ್ನು ಕೂಡ ನ್ಯಾಯಾಧೀಶರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಅಕ್ರಮ ಹಣ ವರ್ಗಾವಣೆಯ ತನಿಖೆ ಬಗ್ಗೆಯೂ ಕೂಡ ವಿವರಣೆಯನ್ನು ಇಡಿ ನೀಡ್ತಾ ಇದೆ. ಇಡಿ ಕಾನೂನಿನ ಬಗ್ಗೆಯೂ ಕೂಡ ನ್ಯಾಯಮೂರ್ತಿಗಳ ಮುಂದೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ, ಅವರು ಗಮನಕ್ಕೆ ತರ್ತಾ ಇದ್ದಾರೆ. ಐಟಿ ಅಡಿಯಲ್ಲೇನೇ ಇಡಿ ತನಿಖೆಯನ್ನು ಮಾಡಬಹುದು, ಅದು 120B ಶೆಡ್ಯೂಲ್, ಅದರಲ್ಲಿ ಮಾಡಬಹುದು, ತನಿಖೆ ಮಾಡೋಕ್ಕೆ ಅವಕಾಶವಿದೆ, ಅದೊಂದೇ ಅಫೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಸೊ ಈಗೆಲ್ಲ ಐಟಿ ಆ್ಯಕ್ಟಲ್ಲಿ ಶೆಡ್ಯೂಲ್ ಅಫೆನ್ಸ್ ಇಲ್ಲ ಅನ್ನೋದನ್ನು ಹೇಳ್ತಾರೆ, ಬಟ್ 120B ಮಾತ್ರ ಶೆಡ್ಯೂಲ್ ಅಫೆನ್ಸ್ ಆಗಿರೋದು. ಸೊ ಇದರ ಅಡಿಯಲ್ಲಿ ನಾವು ಈಗ ತನಿಖೆಯನ್ನು ಮಾಡಬಹುದು, ಇದರ ಅಡಿ ತನಿಖೆ ಮಾಡಬಹುದು, ಅದರಲ್ಲಿ ಏನಿಲ್ಲ, ಅವಕಾಶ ಇದೆ ಅಂತ ಹೇಳಿದ್ದಾರೆ. ಒಂದು ವಿರಾಮ.